ಫ್ರೆಂಡ್ಸ್ ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಅದೊಂದು ಕಾಲ ಇತ್ತು, ದೂರದರ್ಶನ ಅನ್ನೋ ಸರ್ಕಾರಿ ವಾಹಿನಿ ಮಾತ್ರ ವಿವಿಧ ಭಾಷೆಗಳಲ್ಲಿ ಲಭ್ಯ ಆಗ್ತಾ ಇತ್ತು. ಅದೊಂಥರ ಆಲ್ ರೌಂಡರ್ ಚಾನೆಲ್. ಸ್ಪೋರ್ಟ್ಸ್ ಕಮೆಂಟ್ರಿಗೂ ಅದೇ, ವಾರ್ತೆ ಕೇಳೋದಕ್ಕೂ ಅದೇ, ಧಾರಾವಾಹಿ ಸಿನಿಮಾ ಕೊನೆಗೆ ಕಾರ್ಟೂನ್ಗೂ ಕೂಡ ಅದೊಂದೇ ಚಾನೆಲ್ ಇತ್ತು. ಈ ಚಾನೆಲ್ಗೆ ಆಯಾ ಪ್ರಾಂತ್ಯಕ್ಕೆ ಆಯಾ ರಾಜ್ಯಕ್ಕನುಗುಣವಾಗಿ ಹೆಸರನ್ನ ಕೂಡ ಇಡಲಾಗಿತ್ತು. ನಾವು ಕನ್ನಡಿಗರು ದೂರದರ್ಶನ ಚಂದನ ಅಂದ್ರೆ ರಾಷ್ಟ್ರಮಟ್ಟದಲ್ಲಿ ದೂರದರ್ಶನ್ ಅಥವಾ ಡಿಡಿ. ನಮ್ಮಲ್ಲಿ ಮೊದಲ ಬಾರಿಗೆ ಇಂಗ್ಲಿಷ್ ಸೇರಿದ ಹಾಗೆ ಎಲ್ಲಾ ಭಾಷೆಗಳಲ್ಲಿ ವಾರ್ತೆಗಳನ್ನ ನೀಡಿದ್ದು ಇದೇ ಡಿಡಿ. ಅದರಲ್ಲೂ ಎಲ್ಲಾ ಭಾಷೆಗಳಲ್ಲೂ ಮಹಿಳಾ ಸುದ್ದಿ ನಿರೂಪಕರಿಗೆ ಹೆಚ್ಚಿನ ಆದ್ಯತೆ. ಸ್ಪಷ್ಟವಾಗಿ, ನಿರರ್ಗಳವಾಗಿ, ಯಾವುದೇ ಭಾವೋದ್ವೇಗವಿಲ್ಲದೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಸುದ್ದಿಯನ್ನ ಓದೋದೇ ಒಂದು ಚಾಲೆಂಜ್. ಅಂತಹ ಕಾಲದಲ್ಲಿ ಡಿಡಿ ಚಾನೆಲ್ನಲ್ಲಿ ಇಂಗ್ಲಿಷ್ ಸುದ್ದಿಗಳನ್ನ ಪ್ರಸ್ತುತಪಡಿಸ್ತಾ ಇದ್ದವರೇ ಗೀತಾಂಜಲಿ ಅಯ್ಯರ್. ಇವರು ಭಾರತದಲ್ಲಿ ಇಂಗ್ಲಿಷ್ ಸುದ್ದಿಗಳನ್ನ ಪ್ರಸ್ತುತಪಡಿಸಿದ ಪ್ರಪ್ರಥಮ ಸುದ್ದಿ ನಿರೂಪಕಿ. ನಿಮ್ಮಲ್ಲಿ ಬಹುತೇಕರು ಇವರನ್ನ ನೋಡ್ತಾ ಬೆಳೆದಿರ್ತೀರಾ. ಆದ್ರೆ ಇಲ್ಲಿ ನಿಮಗೊಂದು ಕಹಿ ಸುದ್ದಿ ಇದೆ. ಹಲವು ಪ್ರಶಸ್ತಿಗಳನ್ನ ಗೆದ್ದು ದಶಕಗಳ ಕಾಲ ದೇಶ ವಿದೇಶದ ಸುದ್ದಿಗಳನ್ನ ಅಂತಾರಾಷ್ಟ್ರೀಯ ಭಾಷೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದ ಹಿರಿಯ ಸುದ್ದಿ ನಿರೂಪಕಿ ಅಂತಿಮ ವಿದಾಯವನ್ನ ಹೇಳ್ತಾರೆ. ತಮ್ಮ 72ನೇ ವಯಸ್ಸಿಗೆ ಗೀತಾಂಜಲಿ ಅಯ್ಯರ್ ಇಹಲೋಕಕ್ಕೆ ಗುಡ್ ಬೈ ಅನ್ನ ಹೇಳಿದ್ದಾರೆ. ಸ್ನೇಹಿತರೆ, ಕೋಲ್ಕತ್ತಾದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದ ಗೀತಾಂಜಲಿ 1971ರಲ್ಲಿ ದೂರದರ್ಶನದ ಮೂಲಕ ಮಾಧ್ಯಮ ರಂಗವನ್ನು ಪ್ರವೇಶಿಸಿದ್ರು. ಭಾರತದಲ್ಲಿ ಮೊದಲ ಇಂಗ್ಲಿಷ್ ಸುದ್ದಿ ನಿರೂಪಕಿ ಅನ್ನೋ ಗೌರವವನ್ನು ಪಡ್ಕೊಂಡ್ರು. ಕಪ್ಪು ಬಿಳುಪಿನ ಪರದೆಯಿಂದ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಗೀತಾಂಜಲಿ ದೂರದರ್ಶನದ ಹಲವು ಪರ್ಯಂತರಗಳನ್ನು ಕಂಡಿದ್ದಾರೆ. ಇವರು 1989ರಲ್ಲಿ ಮಹಿಳಾ ಸಾಧಕಿಯರಿಗೆ ನೀಡುವ ಇಂದಿರಾಗಾಂಧಿ ಪ್ರಿಯದರ್ಶಿನಿ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ. ಗೀತಾಂಜಲಿ ಕೇವಲ ಸುದ್ದಿ ನಿರೂಪಕಿ ಮಾತ್ರವಲ್ಲ, ಬಹುಮುಖ ಪ್ರತಿಭೆಯೂ ಕೂಡ ಹೌದು. ಅವರು ಹಲವು ಕಾರ್ಯಕ್ರಮಗಳಿಗೆ ತಮ್ಮ ಧ್ವನಿಯನ್ನ ನೀಡಿದ್ದಾರೆ, ಜಾಹೀರಾತುಗಳಲ್ಲಿ ಕೂಡ ಪಾಲ್ಗೊಂಡಿದ್ರು. ಅಷ್ಟೇ ಅಲ್ಲದೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂದ್ರೆ NSDಯಿಂದ ಡಿಪ್ಲೊಮಾ ಪದವಿಯನ್ನ ಕೂಡ ಪಡ್ಕೊಂಡಿದ್ರು. ಹಾಗೆ ಶ್ರೀಧರ್ ಕ್ಷೀರಸಾಗರ್ ಅವರ ಖಾನ್ದಾನ್ ಅನ್ನೋ ಹಿಂದಿ ಧಾರಾವಾಹಿಯಲ್ಲಿ ಕೂಡ ಬಣ್ಣ ಹಚ್ಚಿದ್ರು. ಸಮಾಜಮುಖಿ ಕಾರ್ಯಗಳಲ್ಲೂ ಮುಂದಿದ್ದ ಗೀತಾಂಜಲಿ ಅಯ್ಯರ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಲ್ಲಿ ಕೂಡ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಹಾಗೆ ಕಾರ್ಪೊರೇಟ್ ಕಮ್ಯುನಿಕೇಶನ್, ಪಬ್ಲಿಕ್ ರಿಲೇಷನ್, ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ರು. ಇವರು CII ಅಂದ್ರೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿಯಲ್ಲೂ ಕೂಡ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ರು. ಇಂತಹ ಲೆಜೆಂಡರಿ ನ್ಯೂಸ್ ಆಂಕರ್ಗೆ ಮರಣಾಘಾತವನ್ನ ನೀಡಿದ್ದು ಪಾರ್ಕಿನ್ಸನ್ಸ್ ಡಿಸೀಸ್. ಸ್ನೇಹಿತರೆ, ಪಾರ್ಕಿನ್ಸನ್ಸ್ ಡಿಸೀಸ್ ಅನ್ನೋದು ನರಮಂಡಲಕ್ಕೆ ಸಂಬಂಧಪಟ್ಟದ್ದು. ಇದೊಂದು ನ್ಯೂರೋ ಡಿಜನರೇಟಿವ್ ಸಮಸ್ಯೆ. ಇದು ದೀರ್ಘಕಾಲ ಬಳಲಿಸುವ ಒಂದು ಸಮಸ್ಯೆ. ಇಲ್ಲಿ ನರವ್ಯೂಹ ಕ್ಷೀಣಗೊಳ್ಳುತ್ತಾ ಹೋಗುತ್ತೆ. ನರಗಳ ಸಾಯುವಿಕೆ ಅಥವಾ ಕ್ಷೀಣಿಸುವಿಕೆ ಈ ಪಾರ್ಕಿನ್ಸನ್ ಕಾಯಿಲೆಗೆ ಕಾರಣವಾಗುತ್ತೆ. ಡಾಕ್ಟರ್ ಜೇಮ್ಸ್ ಪಾರ್ಕಿನ್ಸನ್ ಅನ್ನೋ ಐರೋಪ್ಯ ವೈದ್ಯ ಈ ಕಾಯಿಲೆಯನ್ನ ಮೊದಲು ಗುರುತಿಸಿದ ಕಾರಣ ಅವನ ಹೆಸರಿನಿಂದಲೇ ಈ ಕಾಯಿಲೆಯನ್ನ ಗುರುತಿಸಲಾಗುತ್ತೆ. ಮಾತ್ರ ಅಲ್ಲದೆ ಆತನ ಜನ್ಮದಿನವಾದ April 11ರಂದು ವಿಶ್ವ ಪಾರ್ಕಿನ್ಸನ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಅಧ್ಯಯನಗಳ ಪ್ರಕಾರ ಪ್ರಪಂಚದಲ್ಲಿ 10 ದಶಲಕ್ಷಕ್ಕೂ ಅಧಿಕ ಮಂದಿ ಈ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಈಗ ಇದೇ ಕಾಯಿಲೆಗೆ 72ರ ಹರಿಯದ ಗೀತಾಂಜಲಿ ಅಯ್ಯರ್ ಬಲಿಯಾಗಿದ್ದಾರೆ. ಸ್ನೇಹಿತರೆ, ಭಾರತದ ಪ್ರಪ್ರಥಮ ಇಂಗ್ಲಿಷ್ ಸುದ್ದಿ ನಿರೂಪಕಿ ಗೀತಾಂಜಲಿ ಅಯ್ಯರ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.